guys, welcome back to my channel Spurthi Vlogs. So guys, ivattu nanu nimmellarigu ondu special informative and interesting video na thagondiddini. Adenandre nanu ivaga namma mamma maneyalli irodrinda namma annadu own gym ide. So adike namma anna gym na nimmellarigu tosana anta karkon hogta idini. So nimmellarigu ee video kandita ishta agutte anta ankondiddini. And ishta adre don't forget to like, share, comment and subscribe to my channel. So first of all enandre namma maneyalli gym ide. Adena namma appa namma maneyalle gym ella maarkottirudrinda naavu horagade hogi gym ella maado opportunity ella namage sigala. Adike thumba jana horagade hogi ಫಿಟ್ನೆಸ್ ಮೇಲೆ ಎಲ್ಲ ಕಾನ್ಸಂಟ್ರೇಟ್ ಮಾಡಿ ತುಂಬಾ ಫಿಟ್ ಆಗಿ ಇರಬೇಕು ಅಂತೆಲ್ಲ ಅನ್ಕೊಂಡವ್ರಿಗೆ ಈ ಸ್ಪೆಷಲ್ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ವಿತೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವ್ಲಾಗ್. ಸೊ ಇವಾಗ ನಮ್ಮ ಮಾಮ ಕೂಡ ಬಂದಿದ್ರು ನಮ್ಮನ್ನ ಜಿಮ್ಗೆ ಕರ್ಕೊಂಡು ಹೋಗೋಕ್ಕೆ. ಅದಕ್ಕೆ ನಮ್ಮ ಮಾಮ ಜೊತೆ ಹೋಗ್ತಾ ಇದ್ದೀವಿ. ಮತ್ತೆ ಭಾಗ್ಯ ಅಕ್ಕ ಅಂದರೆ ಇವರ ಮಗದ ಜಿಮ್ ಇದು, ಓಕೆನಾ? ಸೊ ಅವರು ಕೂಡ ಬಂದಿದ್ರು. ನಾವು ಅಮ್ಮಮ್ಮ ಮನೆಗೆ ಹೋಗಿದ ತಕ್ಷಣ ಅವರು ಬಂದಿದ್ರು. ಮತ್ತೆ ಇವಾಗ ನಾವು ಜಿಮ್ನ ರೀಚ್ ಮಾಡಿದ್ದೀವಿ. ಸೊ ಜಿಮ್ ಇರೋದು ಬಂದು ದೊಮ್ಲೂರ್ ಲೇಔಟ್ ಅಲ್ಲಿ, ಇಂದಿರಾನಗರ್ ದೊಮ್ಲೂರ್ ಲೇಔಟ್ ಅಲ್ಲಿ, ಓಕೆನಾ? ಮತ್ತೆ ಇವರ ಜಿಮ್ ಹೆಸರು ಬಂದು ಡಿ ಫಿಟ್ನೆಸ್ ಅಂತ, ಯಾಕಂದ್ರೆ ಇವರು ಬಿಗ್ ದರ್ಶನ್ ಫ್ಯಾನ್. ದರ್ಶನ್ ಅಂದ್ರೆ ಅವ್ರಿಗೆ ಅಷ್ಟು ಇಷ್ಟ ಅಂದ್ರೆ ಅಷ್ಟು ಇಷ್ಟ. ಡಿ ಫಿಟ್ನೆಸ್ ಅಂತಾನೆ ಅವ್ರನ್ನ ಜಿಮ್ನ ನೇಮ್ ಕೂಡ ಮಾಡಿರೋದು. ಅವರು ಈಸ್ ಅ ಬಿಗ್ ಫ್ಯಾನ್ ಆಫ್ ದರ್ಶನ್. ಮತ್ತೆ ಇವಾಗ ಇಲ್ಲಿ ಟೈಮಿಂಗ್ಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಮಾರ್ನಿಂಗ್ 5:30 AM ಟು 12 PM ಮತ್ತೆ ಈವ್ನಿಂಗ್ 4:30 ಟು 9:30 PM ಇಷ್ಟೊತ್ತು ಗಂಟ ಜಿಮ್ ಓಪನ್ ಆಗಿರುತ್ತೆ. ಮತ್ತೆ ಲಿಫ್ಟ್ ಇದೆ. ಸೊ 4th floor ಅಲ್ಲಿ ಇವ್ರ ಜಿಮ್ ಇರೋದು. ಬನ್ನಿ ಜಿಮ್ಗಳ. ಸೊ ಜಿಮ್ ಎಂಟರ್ ಆಗಿದ ತಕ್ಷಣ ಥರ್ಮಲ್ ಸ್ಕ್ಯಾನಿಂಗ್, ಜೊತೆಗೆ ಸ್ಯಾನಿಟೈಸರ್ ಮತ್ತು ಮಾಸ್ಕ್ ಕೂಡ ಇಟ್ಟಿರ್ತಾರೆ. ಸೊ ನೀವು ಹೋಗುವಾಗ ಏನಾದರೂ ಮಾಸ್ಕ್ ಮರ್ತೋದ್ರೆ ಮಾಸ್ಕ್ ಕೂಡ ಕೊಡ್ತಾರೆ, ಓಕೆನಾ ನಿಮಗೆ? ಸೊ ಯೂರ್ ಐ ಹ್ಯಾವ್ ದ ಜಿಮ್ ಟ್ರೈನರ್. ಸೊ ಇವ್ರ ಹೆಸರು ಬಂದು ಮನು ಗೌಡ. ಸೊ ಇವ್ರ ಹೆಸರು ಮನು ಗೌಡ ಅಂತ. ಸೊ ಇವಾಗ ನಮಗೆ ಇವ್ರ ಡಿ ಫಿಟ್ನೆಸ್ ಬಗ್ಗೆ ಎಲ್ಲದನ್ನು ಕೂಡ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನಿಮ್ಮ ಜಿಮ್ ಯಾವಾಗಿಂದ ಸ್ಟಾರ್ಟ್ ಆಗಿರೋದು? 2018 ನಿಮ್ಮ ಜಿಮ್ ಸ್ಟಾರ್ಟ್ ಆಗಿರೋದು. ಸೊ ನೀವು ಯಾವ ತರ ಟ್ರೈನ್ ಮಾಡ್ತೀರಾ? ಇವಾಗ ನಾನು 16 ಇಯರ್ ಓಲ್ಡ್, ನಾನು ಬಂದ್ರೆ ಜಿಮ್ಗೆ. ಸೊ ನಾನು ಬಾಡಿ ಫಿಟ್ ಆಗಿ ಫೈನ್ ಆಗಿ ಇರಬೇಕು ಅಂದ್ರೆ ನೀವು ಯಾವ ತರ ಟ್ರೈನ್ ಮಾಡ್ತೀರಾ? ಫಸ್ಟ್ ನಿಮಗೆ BMI ಟೆಸ್ಟ್ ಮಾಡಿಬಿಟ್ಟು ಯಾವ ತರ ರಿಕ್ವೈರ್ಮೆಂಟ್ ಇದೆ ಆ ತರ ಟ್ರೈನ್ ಮಾಡಬೇಕು. ಬಂದ್ಬಿಟ್ಟು ನೀವು ಕಾರ್ಡಿಯೋ ಮಾಡಬೇಕು, ಜಸ್ಟ್ ಕಾರ್ಡಿಯೋ ಅಂತ ಫಿಟ್ನೆಸ್ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ನಿಮಗೆ ಜಿಮ್ ಅವಶ್ಯಕತೆ ಇಲ್ಲ. 2016 ಏಜಲ್ಲಿ ಬಂದು ಜಿಮ್ ಅವಶ್ಯಕತೆ ಇಲ್ಲ. ಜಸ್ಟ್ ನಾರ್ಮಲ್ ಆಗಿ ಬೆಳ್ಕೊಂಡು ಹೋಗಿ, ಲೈಕ್ 18 ಇಯರ್ಸ್ ಆದಮೇಲೆ ನೀವು ಜಿಮ್ ಸ್ಟಾರ್ಟ್ ಮಾಡ್ಬೋದು. ಹೊಸ ನಾನು ನಿಮ್ಗೆ ಹೇಳ್ತೀನಿ, ನೀವು ಸ್ಟಾರ್ಟಿಂಗ್ ನಾನು 16 ಇಯರ್ಸ್ ಇವಾಗ ಜಿಮ್ ಸ್ಟಾರ್ಟ್ ಮಾಡ್ತೀನಿ ಅಂತ ನಾನು ಜಿಮ್ಮಿಗೆ ಬಂದರೆ ನಿಮ್ಮ ಹತ್ರ ಕೇಳ್ಕೊಂಡು ನಾನು ನಿನ್ನ ಹತ್ರ ನಿಮ್ಗೆ ಆ ಥರ ಹೇಳ್ಬೋದು. ಇಲ್ಲ ನಾನು ಟ್ರೈನ್ ಮಾಡಲೇಬೇಕು, ನಾನು ಜಿಮ್ಮಿಗೆ ಬರಲೇಬೇಕು ಅಂದರೆ ನಿಮಗೆ ಸಪ್ರೇಟ್ ಆಗಿ ಟ್ರೈನಿಂಗ್ ಇರುತ್ತೆ. ಲೈಕ್ ಕಾರ್ಡಿಯೋಸ್ ಇರುತ್ತೆ, ವಾರ್ಮ್ ಅಪ್ಸ್, ಎಕ್ಸಸೈಸ್ ಹಿಂಗೆ ಸ್ಟಾರ್ಟ್ ಆಗಿರುತ್ತೆ. ವೆಯ್ಟ್ ಲಿಫ್ಟಿಂಗ್ ಇರೋದು ಈ ಏಜಲ್ಲಿ. ಓಕೆ, ಇವಾಗ ನಮ್ಮ ಡ್ಯಾಡಿ ಬಂದ್ರೆ ಅಂದ್ರೆ ಅವ್ರಿಗೆ 42 ಇಯರ್ಸ್, ಅವ್ರ ಬಂದ್ರೆ ಯಾವ ತರ ಟ್ರೈನ್ ಮಾಡ್ತೀರಾ? ಅವ್ರು ಬಂದ್ರೆ ಫಸ್ಟ್ ಅವ್ರನ್ನ ನೋಡ್ಬೇಕಾಗುತ್ತೆ, ಚೆಕಪ್ ಮಾಡ್ಬೇಕು ಅವ್ರಿಗೆ ಡಯಾಬಿಟಿಷನ್ಸ್ ಏನೇನಿದೆ, ಲೈಕ್ ಡಯಾಬಿಟೀಸ್ ಇದೆಯಾ, ಶುಗರ್ ಇದೆ, ಏನಿದೆ ಎಲ್ಲ ಅವ್ರದ್ದು ಅವ್ರ ಇದ್ರ ಮೇಲೆ ಚೆಕಪ್ ಮಾಡಿಕೊಂಡು ನಾವು ಅವ್ರನ್ನ ಟ್ರೈನ್ ಮಾಡ್ಬೇಕು. ವೆಯ್ಟ್ ಲಾಸ್ ಆಗ್ಬೇಕಲ್ಲ, ವೆಯ್ಟ್ ಗೇನ್ ಆಗ್ಬೇಕು, ಅವರು ಮಸಲ್ಸ್ ಮಾಡ್ಬೇಕಾ, ಆ ತರ ಇರುತ್ತಾರೆ. ಅವ್ರ ಹತ್ರ ಕ್ವಶನ್, ನಿಮ್ ಜಿಮ್ ಪ್ಲಾನ್ಸ್ ಏನಿದೆ, ಮತ್ತೆ ನಿಮ್ ಜಿಮ್ ಅಲ್ಲಿ ಯಾವ್ದು ಯಾವ ತರ ರೂಲ್ಸ್ ಇದೆ, ಮತ್ತೆ ನಾವು ಫಸ್ಟ್ ಬಂದ ತಕ್ಷಣ ಯಾವ ತರ ಪ್ರಿಕಾಷನ್ ತಗೋಬೇಕು, ಇವಾಗ ಕೋವಿಡ್ ಸಿಚುವೇಶನ್ ಇರೋದ್ರಿಂದ ನಾವು ಯಾವ ತರ ನಮ್ ಪ್ರಿಕಾಷನ್ ತಗೊಂಡು ಹೆಂಗ್ ಬರೋದು, ಮತ್ತೆ ನಿಮ್ ಜಿಮ್ ಅಲ್ಲಿ ಯಾವ ತರ ಮೇಂಟೈನ್ ಮಾಡ್ತಾ ಇದೀರಾ? ನಮ್ ಜಿಮ್ ಅಲ್ಲಿ ಬಂದು ಕೋವಿಡ್ ಇಂದ ತುಂಬಾ ಕಮ್ಮಿ ಜನ ಇದು ಮಾಡ್ತಿದ್ದೀರಿ. ಕ್ಲಾಸಸ್ ಬಂದು ಸಪ್ರೇಟ್ ಕ್ಲಾಸಸ್ ತಗೊಂಡಿದ್ದೀರಿ. ಫಸ್ಟ್ ಬಂದು ಜಾಸ್ತಿ ಜನ ಕ್ಲಾಸಸ್ ತಗೊಂಡು ಇವಾಗ ಡಿವೈಡ್ ಮಾಡಿದ್ದೀರಿ, ಕ್ಲಾಸಸ್ ಲೈಕ್ ಬ್ಯಾಚಸ್ ಮಾಡಿದ್ದೀರಿ. ಲೈಕ್ ಇವಾಗ 7-7 ಮೆಂಬರ್ಸ್ನ ತಗೊಂಡಿದ್ದೀರಿ ಒಂದೊಂದು ಬ್ಯಾಚಲ್ಲಿ. ಎಲ್ಲರೂ ಮಾಸ್ಕ್ ರೆಗ್ಯುಲರ್ ಮಾಸ್ಕ್ ಇರಬೇಕು, ಮತ್ತು ಎಲ್ಲ ಸ್ಯಾನಿಟೈಸರ್ಸ್ ಕ್ಯಾರಿ ಮಾಡಬೇಕು. ಜಿಮ್ಮಲ್ ಕೂಡ ಸ್ಯಾನಿಟೈಸರ್ ಇದೆ, ಸ್ಯಾನಿಟೈಸರ್ ಕೂಡ ಕ್ಯಾರಿ ಮಾಡಬೇಕು. ಅವರ ಸಪ್ರೇಟ್ ವಾಟರ್ ಬಾಟಲ್ಸ್ ಕ್ಯಾರಿ ಮಾಡಬೇಕು, ಶೂಸ್ ಕೂಡ ಕ್ಯಾರಿ ಮಾಡಬೇಕು ಅವರು. ಆಮೇಲೆ ಅವ್ರು ಬಂದು ಎಲ್ಲ ವ್ಯಾಕ್ಸಿನೇಟೆಡ್ ಆಗಿರಬೇಕು ಜಿಮ್ ಬರೋಕ್ಕೆ ಮುಂಚೆ. ಲೈಕ್ ಸೆಕೆಂಡ್ ಡೋಸ್ ಕೂಡ ಇವಾಗ ಇವಾಗ ಬಂದು ಸೆಕೆಂಡ್ ಡೋಸ್ ಸ್ಟಾರ್ಟ್ ಮಾಡಿದ್ದೀರಿ. ಫಸ್ಟ್ ಬಂದು ಲಾಸ್ಟ್ ಬಿಫೋರ್ 3 ಮಂತ್ಸ್ ಫಸ್ಟ್ ಡೋಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀರಿ. ಇವಾಗ ಸೆಕೆಂಡ್ ಡೋಸ್ ನಮ್ಮ ಜಿಮ್ಮಲ್ಲಿ ಬಂದು ಎಲ್ಲ ವ್ಯಾಕ್ಸಿನೇಟೆಡ್ ಆಗಿದ್ದಾರೆ, ಲೈಕ್ ಟ್ರೈನರ್ಸ್ ಕೂಡ. ಸೊ ನೀವು ಎಷ್ಟು ವರ್ಷದಿಂದ ಟ್ರೈನ್ ಮಾಡ್ತಾ? ನಾನು ಬಂದ್ಬಿಟ್ಟು ಈ ಜಿಮ್ ಫೀಲ್ಡಲ್ಲಿ 3 ಇಯರ್ಸಿಂದ ಟ್ರೈನಿಂಗ್ ಮಾಡ್ತಿದ್ದೀನಿ, ಟ್ರೈನರ್ ಆಗಿ 3 ಇಯರ್ಸಿಂದ ವರ್ಕ್ ಮಾಡ್ತಿದ್ದೀನಿ. ಈ ಜಿಮ್ಮಲ್ಲಿ ಬಂದು ಲೈಕ್ ಫಸ್ಟ್ 1 ಇಯರಿಂದ ವರ್ಕ್ ಮಾಡ್ತಾ ಇದ್ದೀನಿ. ಫೀ ಸ್ಟ್ರಕ್ಚರ್ ಬಂದ್ಬಿಟ್ಟು ಲೈಕ್ ಮಂತ್ಲಿ ಇರುತ್ತೆ, 3 ಮಂತ್ಸ್ ಇರುತ್ತೆ, 5 ಮಂತ್ಸ್ ಇರುತ್ತೆ, ಲೈಕ್ 6 ಮಂತ್ಸ್ ಇರುತ್ತೆ, ಆ್ಯಂಡ್ 1 ಇಯರ್ ಇರುತ್ತೆ. ನಿಮಗೆ ಒಂದು ಹೋಗ್ತಾ ನಿಮ್ಗೆ ಆಫರ್ಸ್ ಸಿಗುತ್ತೆ. 1 ಮಂತಲ್ಲಿ ನಿಮ್ಗೆ ಅಷ್ಟೇನು ಸಿಗೋದಿಲ್ಲ. 3 ಮಂತ್ಸ್, 6 ಮಂತ್ಸ್ ಆ್ಯಂಡ್ ಇಯರ್, ಈ ಇದರಲ್ಲಿ ಬಂದು ನಿಮಗೆ ಡಿಸ್ಕೌಂಟ್ಸ್ ಮತ್ತು ಆಫರ್ಸ್ ಇರುತ್ತೆ. ಆ್ಯಂಡ್ ಕಪಲ್ ಆಫರ್ ಕೂಡ ಇದೆ ನಮ್ಮ ಇದರಲ್ಲಿ, ನಮ್ಮ ಜಿಮ್ಮಲ್ಲಿ ಬಂದು ಕಪಲ್ ಆಫರ್ ಇದೆ, ಆ ಥರ ಸಪ್ರೇಟ್ ಸಪ್ರೇಟ್ ಇರುತ್ತೆ. ಲೈಕ್ ಅವ್ರು ನ್ಯೂ ಅಡ್ಮಿಷನ್ ಅಂತ ಬಂದಾಗ ಅವ್ರಿಗೆ ನಾವು ಒಂದು ಫಾರ್ಮ್ ಕೊಡ್ತೀವಿ. ಫಸ್ಟ್ ಅವ್ರಿಗೆ ಏನೇನಿದೆ, ಲೈಕ್ ಏನಾದ್ರು ಪೇಷಂಟ್ಸ್ ಏನಿದೆ ಅದೆಲ್ಲ ಇದ್ರಲ್ಲಿ ಫಿಲ್ ಮಾಡ್ಬೇಕು. ಅವ್ರ ನೇಮ್, ಡೇಟ್ ಆಫ್ ಬರ್ತ್, ಬ್ಲಡ್ ಗ್ರೂಪ್, ಏಜ್ ಹಿಡಿದು ಎಲ್ಲ ಫಿಲ್ ಮಾಡ್ಬೇಕಾಗುತ್ತೆ. ಅವರು ಎಲ್ಲ ಫಿಲ್ ಮಾಡಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅದು ಕೂಡ ಫಿಲ್ ಮಾಡಿಬಿಟ್ಟು
ಹೆಲ್ತ್ ಇಶ್ಯೂಸ್ ಅದೆಲ್ಲ ಫಿಲ್ ಮಾಡಿ ಕೊಡ್ತಾರೆ. ಆಮೇಲೆ ನಾವು ಅವ್ರಿಗೆ ಅವ್ರ ತಕ್ಕಾಗಿ ಅವರ ಏಜ್ ಮತ್ತು ಅವರ ಪ್ಲ್ಯಾನ್ಸ್ ತಕ್ಕಾಗಿ ಚಾರ್ಟ್ ರೆಡಿ ಮಾಡಿಕೊಡ್ತೀವಿ. ಜಿಮ್ ಡಯೆಟ್ ಚಾರ್ಟ್ ಇಂದ ಹಿಡ್ಬಿಟ್ಟು ಎಕ್ಸೈಸ್ ಚಾರ್ಟ್ ಇರುತ್ತೆ, ಇದೆರಡೂ ಅವ್ರಿಗೆ ಕೊಡ್ತೀವಿ ನಾವು ಬಂದ್ಬಿಟ್ಟು. ಇದು ನಮ್ಮ ಹತ್ರನೇ ಇರುತ್ತೆ, ಇದು ಬಂದು ನಮ್ದು ಇದು ಅವ್ರಿಗೆ ಕೊಡ್ತೀವಿ. ಸೊ ನಿಮ್ಮ ಜಿಮ್ಮಲ್ಲಿ ಎಷ್ಟು ಜನ ಟ್ರೈನರ್ಸ್ ಇದ್ದಾರೆ? ನಮ್ಮ ಜಿಮ್ಮಲ್ಲಿ ಬಂದು ಟೂ ಟ್ರೈನರ್ಸ್ ಇದ್ದಾರೆ, ನನ್ನ ಸೇರಿ ನಾನು ಒಬ್ಬ ಮತ್ತು ಲೇಡಿ ಟ್ರೈನರ್ ಒಬ್ಬಿದ್ದಾರೆ. ಇವತ್ತು ಬಂದು ಒಬ್ಬ ವಾಲಂಟಿಯರ್ ಇದ್ದಾರೆ, ಟೋಟಲ್ ತ್ರೀ ಟ್ರೈನರ್ಸ್. ಮತ್ತೆ ನೀವು ಎಷ್ಟು ಜನ ಟ್ರಾನ್ಸ್ಫಾರ್ಮೇಷನ್ಸ್ ಮಾಡಿದ್ದೀರಾ ಇನ್ನಗಂಟ? ಇಲ್ಲಿವರೆಗೂ ನಾನು ಜಿಮ್ ಫೀಲ್ಡಿಗೆ ಬಂದಾಗಿಂದ ನ್ಯಾಚುರಲಿ ಬಂದು 10-20 ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದೀನಿ, ಬರೀ ನ್ಯಾಚುರಲ್ ಟ್ರಾನ್ಸ್ಫಾರ್ಮೇಷನ್ಸ್ ಮಾಡ್ಕೊಂಡು. ಏಜ್ ಗ್ರೂಪ್ ಇಂದ ಬಂದ್ಬಿಟ್ಟು ಲೈಕ್ ನಾನು 18 ಇಂದ ಬಂದು 60 ವರೆಗೂ ರೆಡಿ ಮಾಡಿದ್ದೀನಿ. 60 ವರೆಗೂ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡು ಬಂದಿದ್ದೀನಿ. ಹೆಲ್ತ್ ಫ್ಯಾಟ್ ಲಾಸ್ ಇಂದ ಫ್ಯಾಟ್ ಲಾಸ್ ಮಾಡಿದ್ದೀನಿ, ವೆಯ್ಟ್ ಗೈನ್ ಮಾಡಿದ್ದೀನಿ, ಮಸಲ್ ಗೇನ್ಸ್ ಈ ಥರ ಟ್ರಾನ್ಸ್ಫಾರ್ಮೇಷನ್ ನಮ್ಮ ಜಿಮ್ಮಲ್ಲಿ ಮಾಡ್ತೀನಿ. ಅವ್ರ ಏಜ್ ಗ್ರೂಪ್ ಮತ್ತು ಅವ್ರ ಬಾಡಿ ಟೈಪ್ ನಾನು ನೋಡಿ ನಾವು ಅವ್ರ ಮೇಲೆ ಡಿಸೈಡ್ ಮಾಡ್ತೀನಿ. ಇವಾಗ ಹಾಗೆ ಡಿಸೈಡ್ ಮಾಡೋದಕ್ಕೆ ಆಗಲ್ಲ. ನಾರ್ಮಲಿ ಬಂದು 90 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ. 90 ಡೇಸ್ ವೆಯ್ಟ್ ಲಾಸ್ ಅಂಡ್ ವೆಯ್ಟ್ ಗೈನ್ ನ್ಯಾಚುರಲಿ 90 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ. ಅದೇ ಥರ ಡಯಟ್ಸ್ ಅದೆಲ್ಲ ಅವ್ರ ಪ್ರಕಾರ 90 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾರೆ. ಓಕೆ ಬನ್ನಿ. ಸೊ ಫಸ್ಟ್ ನಮ್ಮ ಅಣ್ಣದು ಟ್ರಾನ್ಸ್ಫಾರ್ಮೇಷನ್ನ ನೋಡಿ, ಎಷ್ಟು ಸಣ್ಣದಿಂದ ಎಷ್ಟು ಫಿಟ್ ಆಗಿ ಆಗಿದ್ದಾರೆ ಇವಾಗ. ಸೊ ಜಿಮ್ ಎಂಟರ್ ಆಗಿದ ತಕ್ಷಣ ಎಲ್ಲ ಎಕ್ವಿಪ್ಮೆಂಟ್ಸ್ ಕೂಡ ಪ್ಲೇಸ್ ಮಾಡಿರ್ತಾರೆ, ಮತ್ತು ನಾನು ಅಲ್ಲಿ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವಾಲ್ಯೂಮ್ ಎಲ್ಲ ಕಮ್ಮಿ ಮಾಡ್ತಿದ್ರು. ರ್ಯಾಪ್ ಮ್ಯೂಸಿಕ್ಸ್ ಎಲ್ಲ ಹಾಕಿರ್ತಾರೆ ಬ್ಯಾಕ್ಗ್ರೌಂಡಲ್ಲಿ, ಸೊ ಅದೊಂಥರ ಜೋಶ್ ಬರುತ್ತೆ ನಿಮಗೆ ಜಿಮ್ ಮಾಡುವಾಗ. ನಾನು ಸ್ವಲ್ಪ ಬೇಗನೇ ಹೋಗಿದ್ದೆ, ಬಿಕಾಸ್ ನಾನು ಸ್ವಲ್ಪ ಕಾನ್ಷಿಯಸ್ ಆಗಿಬಿಡ್ತೀನಿ, ಜನರ ಮಧ್ಯೆ ಎಲ್ಲ ಅಷ್ಟೊಂದೇನು ಮಾತಾಡಲ್ಲ, ಅದಕ್ಕೋಸ್ಕರ ಎಲ್ಲ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಸ್ವಲ್ಪ ಬೇಗನೇ ಹೋಗಿದ್ದೆ ನಾನು. ಮತ್ತು ಎಲ್ ಇ ಡಿ ಟ್ರೈನರ್ ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ ಬನ್ನಿ. ಸೊ ಇಲ್ಲಿ ಇವ್ರನ್ನ ನೋಡ್ತಾ ಇದ್ದೀರಲ್ಲ, ಇವ್ರದ್ದೇ ಜಿಮ್ ಇದು. ಓಕೆ, ಇವರು ನಮ್ಮ ಅಣ್ಣ, ಇವರು ತುಂಬ ಹೈಟ್ ಮತ್ತು ಪರ್ಸ್ನಾಲಿಟಿ ಎಲ್ಲ ಇರೋದ್ರಿಂದ ಸ್ವಲ್ಪ ನಾನು ಮಾತಾಡ್ಸಲ್ಲ ಅಷ್ಟೊಂದು, ಸ್ವಲ್ಪ ಜಾಸ್ತಿ ಸೈಲೆಂಟಾಗಿ ಇರ್ತೀನಿ. ಮತ್ತು ನನಗೆ ಸರ್ಪ್ರೈಸಿಂಗ್ಲಿ ಕೇಕ್ ಕೂಡ ತೊಗೊಂಬಂದಿದ್ರು, ಬಟ್ ತುಂಬ ಖುಷಿ ಆಯಿತು. ಸ್ಫೂರ್ತಿ ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್ ಮೈ ಜಿಮ್ ಅಂತ ಕೂಡ ಅಲ್ಲಿ ಬರ್ತಿದ್ದಾರೆ, ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಬಟ್ ವಿ ಆರ್ ಮಿಸ್ಸಿಂಗ್ ಮಧು ಅವಯರ್, ಅಂದರೆ ಇವರ ಅಕ್ಕ ಮಧು. ಸೊ ರಾಘು ಅಣ್ಣ ಅವರ ಅಮ್ಮ ಇವರು ಭಾಗ್ಯಕ್ಕ, ಇವರೆಲ್ಲರಿಗೂ ತುಂಬಾ ಶೈ. ಓಕೆನಾ, ಸೊ ಇವರು ವಿಡಿಯೋ ಅಲ್ಲೆಲ್ಲ ಏನಷ್ಟೊಂದು ಮಾತಾಡಲ್ಲ. ಸೊ ಯಾ ನೋಡಿದ್ರಲ್ಲ ನಮ್ಮ ಅಣ್ಣ ಜಿಮ್ ಹೆಂಗಿದೆ ಅಂತ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ, ಅದ್ರ ಜೊತೆಗೆ ನಿಮ್ಮೆಲ್ಲರ ಡೌಟ್ಸ್ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ಬರಿಗೆ ಇಂಥವ್ರಿಗೆ ಈ ಥರನೇ ಟ್ರೈನ್ ಮಾಡಬೇಕು, ಇಂಥವ್ರಿಗೆ ಈ ಥರದ್ರೇ ಟ್ರೈನ್ ಮಾಡಬೇಕು, ಮತ್ತು ಅವ್ರ ಫುಡ್ ಪ್ಲ್ಯಾನ್ಸ್, ಡಯಟ್ ಪ್ಲ್ಯಾನ್ಸ್ ಈ ಥರ ಹಲವಾರು ಥಿಂಗ್ಸ್ನ ಕೊಡ್ತಾರೆ ನಿಮಗೆ. ಸೊ ಒನ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ. ಸೊ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಂದರೆ ಅವ್ರದ್ದು ಗೂಗಲ್ ಲೊಕೇಶನ್, ಅದ್ರ ಜೊತೆಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಡೂ ಚೆಕ್ ಇಟ್ ಒನ್ಸ್. ಆ್ಯಂಡ್ ದಿಸ್ ಇಸ್ ನಾಟ್ ಎನಿ ಕೈಂಡ್ ಆಫ್ ಪ್ರಮೋಷನ್ ಆರ್ ಕೊಲಾಬ್ರೇಷನ್, ನಾಟ್ ಸ್ಪಾನ್ಸರ್, ನಥಿಂಗ್. ನನಗೆ ತುಂಬ ಇಷ್ಟ ಆಯಿತು, ನಮ್ಮ ರಿಲೇಟಿವ್ ಮತ್ತು ನಮ್ಮ ಅಣ್ಣನ ಜಿಮ್ ಆಗಿರೋದ್ರಿಂದ ನಾನು
ತೋರಿಸ್ಲೇಬೇಕು ಅಂತಂದ್ಬಿಟ್ಟು ಹೋಗಿ ಅವ್ರ ಜಿಮ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿರೋದು. ಮತ್ತೆ ನನಗೆ ಒಂದು ಸ್ಪೆಷಲ್ ಮೂಮೆಂಟ್ ಏನಂದ್ರೆ ಅವ್ರು ನನ್ನ ಕೈಲಿ ಕೇಕ್ ಕೂಡ ಕಟ್ ಮಾಡಿದ್ರು, ಅದು ನನಗೆ ತುಂಬ ಖುಷಿ ಆಯಿತು. ದೇ ಟ್ರೀಟೆಡ್ ಅಸ್ ಸೋ ವೆಲ್, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಯಾರ್ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಮೀಟ್ ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.